ಇಷ್ಟು ದಿನ ಕಾಯ್ತಾ ಇದ್ದಂಥ ಲೋಕಸಭಾ ಚುನಾವಣೆ ಶುರುವಾಗಿದೆ. ಆಲ್ರೆಡಿ ನಮ್ಮ ಬೆಂಗಳೂರಲ್ಲೂ ಕೂಡ ಇವತ್ತು ಚುನಾವಣೆ ನಡೀತಾ ಇದೆ. ಇಲ್ಲಿ ಒಂದಿಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ, ಅವರ ಒಪಿನಿಯನ್ಸ್ ಯಾವ ರೀತಿ ಇದೆ ಅಂತ ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ. ವೋಟ್ ಹಾಕಿ ಬಂದಿದ್ದೀರಾ? ಹೌದು. ಯಾವ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ವೋಟ್ ಹಾಕಿ? ಎಲ್ಲ ನಮ್ಮ ಪ್ರಜೆಗಳಿಗೆ ಒಳ್ಳೇದಾಗಲಿ ಅಂತ ಮೇಡಮ್. ಓಕೆ. ಎಲ್ಲದಕ್ಕೂ ಚೆನ್ನಾಗಾಗಬೇಕು, ಮತ್ತು ಮುಂದೆ ಸರ್ಕಾರ ಇನ್ನೂ ಚೆನ್ನಾಗಿ ಮಕ್ಳ ಎಜುಕೇಷನ್ಗೆ ಆಗಲಿ ಬೇರೆದಕ್ಕೆ ಅಲ್ಲಿ ಬಡವ್ರಿಗೆ ಸ್ವಲ್ಪ ಹೆಲ್ಪ್ ಆಗೋ ಥರ ಇರಬೇಕು ಮೇಡಮ್. ಈಗ ಮುಂದೆ ಬರುವಂಥ ಸರ್ಕಾರದಿಂದ ನೀವು ಯಾವ ರೀತಿ ಅವರಿಂದ ಒಂದು ಒಳ್ಳೇದಾಗಲಿ ಅಂತ ಬಯಸ್ತೀರಾ? ಯಾವ ರೀತಿ ಒಳ್ಳೇದಾಗಬೇಕು ಮೇಡಮ್? ಎಲ್ಲರಿಗೂ ಬಡವ್ರಿಗೆ ಮತ್ತು ಮಕ್ಳ ಎಜುಕೇಷನ್ ಎಲ್ಲರಿಗೂ ತುಂಬ ಒಳ್ಳೇದಾಗಬೇಕು. ಮುಂದೆ ಶಿಕ್ಷಣಕ್ಕೆ ಆಗಲಿ ಒಂದು ಇದಕ್ಕೆಲ್ಲ ಯಾವುದಕ್ಕೂ ತೊಂದರೆ ಆಗಬಾರ್ದು ಮೇಡಮ್. ಒಳ್ಳೆ ಸರ್ಕಾರ ಬರಬೇಕು. ಪ್ರಜಾಪ್ರಭುತ್ವದಲ್ಲಿ ಒಂದು ಅದ್ಭುತವಾದ ದಿನ ಇವತ್ತು. ಬಟ್ ಏನು ಅನ್ಫಾರ್ಚುನೇಟ್ ಏನು ಅಂದರೆ ಇದು ತುಂಬ ಮನಸ್ಸು ಬೇಸರ ಆಗುತ್ತೆ. ಈ 15 ವರ್ಷದಿಂದ ಕಂಪೇರ್ ಮಾಡಿದ್ರೆ ಐ ತಿಂಕ್ ಈ ವರ್ಷ ನಮಗೆ ತುಂಬ ಕಮ್ಮಿ ವೋಟಿಂಗ್ ಬರೋ ಅಂದರೆ ಬೆಳಗ್ಗೆ ನಾವು ನೋಡ್ತಾ ಇದ್ದೀವಿ. ನೋಡಿರೋ ಪ್ರಕಾರ ನೋಡಿದ್ರೆ ಇದುವರೆಗೂ ನಮಗಿನ್ನೂ ಸರಿಯಾಗಿ ವೋಟಿಂಗ್ ಪೂಲ್ ಆಗಿಲ್ಲ. ಅಟ್ಲೀಸ್ಟ್ ಅವರು ಬಿ ಜೆ ಪಿಗೆ ಆಗಬೇಕೋ ಕಾಂಗ್ರೆಸ್ಗೆ ಆಗಬೇಕೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಲೀಸ್ಟ್ ಇಲ್ಲಿವರೆಗೂ ಬಂದವರು ಆ ಒಂದು ಫ್ಯೂಚರ್ ಬ್ರೈಟ್ನೆಸ್ ಆ ಇದನ್ನು ಇಂಟ್ರೆಸ್ಟ್ ತೋರಿಸ್ಬೇಕು ಅವರು. ಸೊ ತೋರಿಸಿಲ್ಲ ಅಂದರೆ ದ ಲೈಫ್ ವಿಲ್ ಸ್ಟೇ ಇನ್ ದ ಸೇಮ್ ವೇ. ನಾವು ಇನ್ನೂ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಆಗಲ್ಲ, ಖಂಡಿತ ನಾವು ಬೆಟರ್ ಫ್ಯೂಚರ್ ಅಂತ ನೋಡಲಿಕ್ಕೆ ಆಗಲ್ಲ. ದೊ ಆ ಫ್ಯೂಚರ್ ದ ಫಸ್ಟ್ ಸ್ಟೆಪ್ ಶುಡ್ ಬಿ ದಿಸ್. ಅಟ್ಲೀಸ್ಟ್ ನೀವು ಮನೆಯಿಂದ ಹೊರಗಡೆ ಬಂದು ಬಿಸಿಲು ಯಾವತ್ತೂ ಇರೋದೆ, ವೀಕೆಂಡ್ಸ್ ಯಾವಾಗೂ ಇರೋದೆ, ವೆಕೇಷನ್ಸ್ ಯಾವಾಗೂ ಇರೋದೆ. ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡೇ, ಸೊ ಲೆಟ್ಸ್ ಮೇಕ್ ಯೂಸ್ ಆಫ್ ಇಟ್. ಎಲ್ಲರೂ ಖಂಡಿತವಾಗಿ ಓಟ್ ಹಾಕಬೇಕು. ಅದು ನಿತ್ಯ ಅದು ಒವ್ವೊಬ್ಬರು ಕರ್ತವ್ಯ, ಒಬ್ಬರು ಪ್ರೈಮ್ ಡ್ಯೂಟಿಯ. ಅದು ಮಾಡಿದ್ರೆ ಅದು ಆದರೆ ಪನಿಷ್ಮೆಂಟ ಕೂಡ ಕೊಡಬೇಕು ಅದಕ್ಕೆ. ಅಷ್ಟು ಗ್ಯಾರಂಟಿ ಎಲ್ಲರಿಗೂ ಫಸ್ಟು ಅವರು ಏನು ಹೇಳೋದು, ಒಂದು ಒಂದು ಅಡ್ವೈಸು, ಒಂದು ಪ್ರಾಭಗಂಡ, ಒಂದು ಎಲ್ಲರಿಗೂ ಇದು ಎಲ್ಲರೂ ಕೊಡಬೇಕು. ಅತ್ಯ ಅವಶ್ಯಮಾನ ಒಂದು. They have to choose the best candidate whose background is education plus their social work. All those things are very important. ಇಲ್ಲ ಅಂದರೆ ಅವ್ರನ್ನ ಎಲೆಕ್ಟು ಮಾಡಬಾರ್ದು, ಸೆಲೆಕ್ಟು ಮಾಡಬಾರ್ದು. ವೇಸ್ಟ್, ಆಲ್ ಓನ್ಲಿ ಮನಿ ವೇಸ್ಟ್. ಖಂಡಿತವಾಗ್ಲೂ ಅವ್ರ ಎಜುಕೇಷನ್ ನೋಡಬೇಕು, ಅವ್ರ ಬ್ಯಾಕ್ಗ್ರೌಂಡ್ ನೋಡ್ಬೇಕು, ಎಲ್ಲ ನೋಡೋದು. ನಮ್ಮ ದೇಶ ಚೆನ್ನಾಗಿರುತ್ತೆ. ಈವನ್ ದ ಲಾಸ್ಟ್ ವೋಟ್ ಬಿಫೋರ್ 6 PM ಕೌಂಟ್ಸ್. ಸೊ ಐ ಥಿಂಕ್ ಎವ್ರಿಬಡಿ ಶುಡ್ ಕಮ್ ಔಟ್ ಆ್ಯಂಡ್ ವೋಟ್. ಯಾಕಂದರೆ ಈಗ ಹೆಂಗಾಗ್ತದೆ ಅಂದರೆ ಪೀಪಲ್ ದೇ ಜಸ್ಟ್ ಥಿಂಕ್ ದಿಸ್ ಅ ಲಾಂಗ್ ವೀಕೆಂಡ್, ಫ್ರೈಡೇ ಸ್ಯಾಟರ್ಡೇ ಸಂಡೇ ಬಂತು, ಲೆಟ್ಸ್ ಜಸ್ಟ್ ಗೋ ಔಟ್. ನೋಬಡಿ ಈಸ್ ಬಾದರ್ಡ್. ಬೆಲೆ ಏರಿಕೆ ಆಗ್ತಿದೆ, ಓಕೆ ಎಲ್ಲರಿಗೂ ಆಗಿದೆ. ಸೊ ಆವಾಗ ದಿಸ್ ಲೋವರ್ ಮಿಡಲ್ ಕ್ಲಾಸ್ ಆ್ಯಂಡ್ ಮಿಡಲ್ ಕ್ಲಾಸ್ ಪೀಪಲ್ ದೇ ವಿಲ್ ಕ್ವೆಶ್ಚನ್ ದಟ್ ಟೈಮ್. ಬಟ್ ದ ಸೇಮ್ ಥಿಂಗ್ ದೇ ಶುಡ್ ಕಮ್ ಆ್ಯಂಡ್ ವೋಟ್ ಈಗ. ಓನ್ಲಿ ದೆನ್ ದೇ ಕ್ಯಾನ್ ಯು ನೋ ದೇ ವಿಲ್ ಹ್ಯಾವ್ ದ ರೈಟ್ಸ್ ಟು ಆಸ್ಕ್ ಆಗ. ಬಟ್ ಏನು ಮಾಡ್ತಾರೆ ಜನ, ಲಾಂಗ್ ವೀಕೆಂಡು, ಸಮ್ಮರ್ ಹಾಲಿಡೇಸು ಅಂದ್ಬಿಟ್ಟು ದೇ ಜಸ್ಟ್ ಕೀಪ್ ಗೋಯಿಂಗ್ ಔಟ್, ದೇ ಡೋಂಟ್ ಬಾದರ್. ಸೊ ಐ ಥಿಂಕ್ ವೋಟಿಂಗ್ ಅನ್ನೋದು ಅದು ಎಲ್ಲರಿಗೂ ಫ್ರಮ್ ವಿತಿನ್ ಬರಬೇಕು. ಇಟ್ ಈಸ್ ಅವರ್ ರೈಟ್, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅವರ್ ರೈಟ್ ಆ್ಯಂಡ್ ಅವರ್ ಡ್ಯೂಟಿ ಆ್ಯಸ್ ಅನ್ ಇಂಡಿಯನ್ ಸಿಟಿಸನ್. ದೇ ಶುಡ್ ಕಮ್ ಔಟ್ ಆ್ಯಂಡ್ ವೋಟ್. ಆ್ಯಂಡ್ ಬೀಯಿಂಗ್ ಅ ಯೂತ್, ಐ ವುಡ್ ಆಲ್ವೇಸ್ ಟೆಲ್, ಒನ್ಸ್ ಯು ಆರ್ 18, ಪ್ಲೀಸ್ ಕಮ್ ಔಟ್ ಆ್ಯಂಡ್ ವೋಟ್. ಯಾಕಂದರೆ ಒನ್ಸ್ ಯು ಸ್ಟಾರ್ಟ್ ಫ್ರಮ್ ದ 18 ಇಯರ್ಸ್ ಏಜ್, ಯು ವಿಲ್ ಗೆಟ್ ಟು ನೋ, ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ಸುಮ್ಮನೆ ಯಾವಾಗ ಗೌರ್ಮೆಂಟ್ ಅವ್ರು ಹಿಂಗೆ ಮಾಡಿಲ್ಲ, ಗೌರ್ಮೆಂಟ್ ಅವ್ರು ಹಂಗೆ ಮಾಡ್ತಿದ್ದಾರೆ ಅಂತ. ಬಟ್ ಐ ಥಿಂಕ್ ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಆಫ್ ಚೂಸಿಂಗ್ ಯೋರ್ ಲೀಡರ್. ನಮಗೆ ಆ್ಯಕ್ಚುಲಿ ನಾವಿವಾಗ ಯಂಗ್ಸ್ಟರ್ಸು, ನಾವು ತುಂಬ ನೋಡೋ ಅಂಥದ್ದಿರುತ್ತೆ, ಏನೇನು ಮಾಡ್ತಾರೆ, ಏನು ನಮಗೆ ಹೆಲ್ಪ್ ಆಗುತ್ತೆ. ನಮಗೆ ವಿ ಹ್ಯಾವ್ ಟು ರೇಸ್ ಅವರ್ ವಾಯ್ಸ್. ಏನಾದರೂ ಒಂದು ಚಿಕ್ಕ ಪ್ರಾಬ್ಲಮ್ ಇದ್ದರೆ ನಾವು ಓ ಇವ್ರಿಗೆ ಹೇಳಬೇಕು, ಅವ್ರಿಗೆ ಹೇಳಬೇಕು ಅಂತ ಯೋಚಿಸ್ತೀವಿ. ಆದರೆ ಅದನ್ನೇ ವೋಟ್ ಹಾಕಬೇಕಾದ್ರೆ ಒಂದೊಂದು ಸತಿ ಏನೋ ಸುಮ್ಮನೆ ನೋಡ್ಬಿಟ್ಟು ಹಾಕೋದಲ್ಲ. ಸೊ ಏನು ಅವರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಏನಿದೆ, ಅವ್ರು ಏನು ಮಾಡಿದ್ದಾರೆ ಮುಂಚೆ, ಅವ್ರು ಎಜುಕೇಟೆಡಾ, ಏನು ಮಾಡಬಹುದು ನಮಗೆ, ಅದನ್ನೆಲ್ಲ ನೋಡಿಕೊಂಡು ಮೈಂಡಲ್ಲಿ ಇಟ್ಕೊಂಡು ಅವ್ರು ಏನು ಮಾಡಬಹುದು ನಮಗೆ, ನಾವು ನಾಳೆ ಏನಾದರೂ ಕಷ್ಟ ಬಂದರೆ ಅಥವಾ ಪ್ರಾಬ್ಲಮ್ ಆದರೆ ಅವ್ರ ಹತ್ರ ಹೋಗ್ಬಿಟ್ಟು ಸೊಲ್ಯೂಷನ್ ಕೇಳ್ಬೋದು ಅಂತ ಅದೆಲ್ಲ ಅಂಶಗಳನ್ನ ನೋಡಿಕೊಂಡು ವೋಟ್ ಹಾಕ್ಬೇಕು ಅನ್ಕೋ. ಅದೇ ನಮ್ಮ ಲೆಕ್ಕದ ಪ್ರಕಾರ ಇವಾಗ ಸಿಟಿಸನ್ಸ್ ಏನಾದರೂ ಕೇಳಿದ್ರೆ ದೇ ಶುಡ್ ಆನ್ಸರ್ ಇಟ್ ಬ್ಯಾಕ್. ನಮ್ಗೆ ಉತ್ತರ ಬೇಕು ಅವರಿಂದ, ರಾಜಕಾರಣಿಗಳು ಉತ್ತರ ಬೇಕು ನಮಗೆ. ಹೌದು, ನಾವು ಯಾವ ಉತ್ತರ ಕೊಡದೇ ಇರುವಂತ ಪಕ್ಷಕ್ಕೆ ನೀವು ವೋಟ್ ಹಾಕೋದಿಲ್ಲ? ಹೌದು ಹೌದು. ಯಾರಿಗಾದ್ರೂ ಒಬ್ಬರು ಇರೋದು ಎರಡು ಮೂರು ಪಕ್ಷ ಆದ್ರೂ ನಮಗೆ ಅಟ್ಲೀಸ್ಟ್ ಏನಾದರೂ ಒಂದು ರೆಸ್ಪಾನ್ಸ್ ಬಂದರೆ ನಮಗೂ ಖುಷಿ ಆಗುತ್ತೆ, ಓ ನೆಕ್ಸ್ಟ್ ಏನೋ ಮಾಡ್ತಾರಪ್ಪ ಇವರು ಬಂದರೆ. ಸೊ ಆ ಥರ ಇದ್ದಾಗ ನಮಗೆ ಆ್ಯಕ್ಚುಲಿ ಕಾಂಗ್ರೆಸ್ ಬಂದರೂ ಒಂದೇ, ನಮಗೆ ಬಿ ಜೆ ಪಿ ಬಂದರೂ ಒಂದೇ, ಬಟ್ ಯಾವ ಪಕ್ಷ ಬರುತ್ತೋ ದೇ ಶುಡ್ ಡೂ ದ ವರ್ಕ್ ವೆಲ್. ಅಷ್ಟೇ, ನಮಗೆ ಜನ ಮೆಚ್ಚುವಂಥ ಕೆಲಸ ಮಾಡಬೇಕು. ಸುಮ್ಮನೆ ಇನ್ನು ಓ ಓಟ್ ಹಾಕ್ಬಿಡಿ, ನಾವು ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಅಂತ ನಮಗೆ ಬೇಡ. ನಾವು ಓಟ್ ಹಾಕಿದರೆ ಅಟ್ಲೀಸ್ಟ್ ನಮಗೊಂದು ರಿಟರ್ನ್ ಬರಬೇಕು. ನಾವು ಎಷ್ಟೋ ಜನ ವೋಟ್ ಹಾಕ್ಲಿಕ್ಕೆ ಬೂತ್ ತನಕ ಬರ್ತಾನೆ ಇಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅವರಿಗೆ ಏನಾದರೂ ಕಿವಿ ಮಾತು ಹೇಳೋದು? ಬೂತ್ ತನಕ ಬರ್ತಾ ಇಲ್ಲ ಅಂದರೆ ಅವರಿಗೆ ಪರಿಹಾರ ಏನೂ ಸಿಗ್ತಾ ಇಲ್ಲ. ಇವಾಗ ಗೆಲ್ಸಕ್ಕೆ ಹಾಕಿ 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 ಅಂತಾರೆ,
ಬಟ್ ಗೆದ್ದ ಮೇಲೆ ಅವ್ರು ಬೆನ್ ತಿರುಗಿಸ್ಕೊಂಡು ಹೋಗ್ತಾರೆ. ನಾವು ಆದರೂ ನಮ್ಮನ್ನು ಗೊತ್ತಿಡೇ ಇಲ್ಲ ಅವರು, ಓ ಇವ್ರು ನಮಗೆ ಓಟ್ ಹಾಕಿದ್ದಾರೆ, ನಮ್ಮ ಏರಿಯಾದಿಂದ ಓಟ್ ಹಾಕಿದ್ದಾರೆ ನಮಗೆ, ಅದನ್ನು ಅವರು ರೆಸ್ಪಾನ್ಸೇ ಮಾಡಲ್ಲ. ಬೇಸತ್ತು ಜನ ಓಟ್ ಹಾಕಕ್ಕೆ ಬರ್ತಾ ಇಲ್ಲ, ಅದೊಂದು ರೀಸನ್ ಇರ್ಬೋದು. ಸೊ ನೋಡಿದ್ರಲ್ವಾ, ಲೋಕಸಭಾ ಚುನಾವಣೆಯ ಮತ ಹಬ್ಬ ಅದೊಂದು ಒಂದಿಷ್ಟು ಜನರ ಅಭಿಪ್ರಾಯಗಳನ್ನು ನಾವು ಕೇಳಿದ್ವಿ. ಪ್ರತಿಯೊಬ್ಬರು ಹೇಳೋದು ಒಂದೇ, ಪ್ರತಿಯೊಬ್ಬ ಪ್ರಜೆಯ ಮತ ಮುಖ್ಯ ಆಗುತ್ತೆ, ಬಂದು ಓಟ್ ಮಾಡಿ. ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯ್ಬಾಗಿ ಜೊತೆ ನಾನು GM ಪವಿತ್ರ, ಎ ದಿನ ಕಾಂ.